ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ಮುಂದೆ ಬರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ ಇದು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒ ಹುದ್ದೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ಅದಕ್ಕಾಗಿ ಈ ಒಂದು ತರಗತಿಗಳನ್ನು ನೀವು ಮಿಸ್ ಮಾಡ್ಕೋಬೇಡಿ ತರಗತಿ ಮಿಸ್ ಮಾಡ್ಕೊಂಡ್ರಿ ಅಂತ ಅಂದರೆ ಮುಂದೆ ಬರ್ತಕ್ಕಂತಹ ಒಂದು ತರಗತಿಗಳು ನಿಮಗೆ ಅರ್ಥ ಆಗೋದಿಲ್ಲ ಮತ್ತು ಇಲ್ಲಿ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ನಿಮಗೆ ಅಂಕಗಳು ಕರೆಕ್ಟಾಗಿ ಬರೋದಿಲ್ಲ ಇದು ಈಗಾಗಲೇ ಅತಿ ಹೆಚ್ಚಿನದಾಗಿ ನಾವು ವಿ ಎ ತರಗತಿಗಳನ್ನು ಮಾಡಿದ್ದೇವೆ ಅದರ ಒಂದು ಪ್ಲೇಲಿಸ್ಟನ್ನು ಕೂಡ ನಮ್ಮ ಒಂದು ಟೆಲಿ ಏನು ಇದು ಕಮ್ಯುನಿಟಿ ಬಾಕ್ಸ್ ಅಥವಾ ಪ್ಲೇಲಿಸ್ಟ್ ಇದರಲ್ಲಿ ಪ್ಲೇಲಿಸ್ಟನ್ನು ಕೂಡ ಕೊಟ್ಟಿದ್ದೇವೆ ವಿ ವಿಲೇಜ್ ಅಕೌಂಟೆಂಟ್ ಕ್ಲಾಸಸ್ ಅಂತ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ ತುಂಬ ಜನ ಈ ಒಂದು ತರಗತಿಗಳನ್ನು ನೋಡ್ತಾ ಇದ್ದಾರೆ ನೀವು ಕೂಡ ನೋಡ್ಕೊಳ್ತಾ ಹೋಗಿ ಓಕೆನಾ ಈಗ ಮೊದಲನೇದಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋಣ ನೋಡಿ ಕಂಬಳ ಇದು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಕ್ಕಂತಹ ಒಂದು ಕೋಣಗಳ ಒಂದು ಗದ್ದೆ ಓಟ ಆಗಿದೆ ಅಂತ ಕಂಬಳ ಎಂಬತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಕ್ಕಂತಹ ಕೋಣಗಳ ಒಂದು ಗದ್ದೆ ಆಗಿದೆ ಅಂತ ಕೇಳಿದರೆ ಇದು ಕರ್ನಾಟಕದಲ್ಲಿ ಆಚರಣೆ ಮಾಡ್ತಕ್ಕಂತಹ ಒಂದು ಕೋಣಗಳ ಗದ್ದೆ ಓಟವು ಇಲ್ಲಿ ಆಗಿರ್ತಕ್ಕಂಥದ್ದು ಅಂದರೆ ಕಂಬಳ ಎಂಬತಕ್ಕಂಥದ್ದು ಇದು ಕರ್ನಾಟಕಕ್ಕೆ ಸಂಬಂಧ ಹೊಂದಿದೆ ಅದೇ ಇಲ್ಲಿ ಜಲ್ಲಿಕಟ್ಟು ಎಂಬತಕ್ಕಂಥದ್ದು ಅಂತ ಕೇಳ್ತಾರೆ ಜಲ್ಲಿಕಟ್ಟು ಎಂಬತಕ್ಕಂಥದ್ದು ಈ ಒಂದು ಜಲ್ಲಿಕಟ್ಟು ಯಾವ ಒಂದು ರಾಜ್ಯಕ್ಕೆ ಸಂಬಂಧ ಹೊಂದಿದೆ ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡಿ ಜಲ್ಲಿಕಟ್ಟು ಎಂಬತಕ್ಕಂಥದ್ದು ಓಕೆನಾ ಬನ್ನಿ ಮುಂದಿನ ಒಂದು ಪ್ರಶ್ನೆ ನೋಡೋಣ ನೋಡಿ ನೂತನ ವಸಾಹತು ಶಾಹಿತ್ವದ ವಿರುದ್ಧ ಧ್ವನಿ ಎತ್ತುವುದು ಈ ಒಂದು ಸಂಸ್ಥೆಯ ಧ್ಯೇಯವಾಗಿದೆ ಅಂತ ನೂತನ ವಸಾಹತುಶಾಹಿತ್ವದ ವಿರುದ್ಧ ಧ್ವನಿ ಎಂಥ ಎಂಬತಕ್ಕಂಥದ್ದನ್ನು ಎತ್ತದು ಈ ಒಂದು ಸಂಸ್ಥೆಯ ಧ್ಯೇಯವಾಗಿದೆ ಅಂತ ಕೇಳಿದರೆ ಆಸಿಯಾನ್ ಓ ಎ ಯು ಅಂತ ಕೊಟ್ಟಿದ್ದಾರೆ ಮತ್ತು ಯುರೋಪಿಯನ್ ಯೂನಿಯನ್ ಸಾರ್ಕ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿದ ಉತ್ತರ ಆಪ್ಷನ್ ಬಿ ಓ ಎ ಯು ಎಂಬತಕ್ಕಂಥದ್ದು ಓ ಎ ಯು ಎಂಬತಕ್ಕಂಥದ್ದು ನೂತನ ವಸಾಹತುಶಾಹಿತ್ವದ ವಿರುದ್ಧ ಧ್ವನಿ ಎಂಬತಕ್ಕಂಥ ಒಂದು ಸಂಸ್ಥೆಯ ಒಂದು ಧ್ಯೇಯವಾಕ್ಯ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಹಿಮಾಚಲ ಪ್ರದೇಶದ ಭಾಕ್ರಾ ನಂಗಲ್ ಅಣೆಕಟ್ಟು ತುಂಬ ಇಂಪಾರ್ಟೆಂಟ್ ನೋಡಿ ಹಿಮಾಚಲ ಪ್ರದೇಶದ ಭಾಕ್ರಾ ನಂಗಲ್ ಎಂತಕ್ಕಂತಹ ಒಂದು ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆ ಅಂತ ತುಂಬ ಇಂಪಾರ್ಟೆಂಟು ಪ್ರಶ್ನೆಗಳು ಇಲ್ಲಿಂದ ಡೈರೆಕ್ಟಾಗಿ ಬರ್ತವೆ ಭಾಕ್ರಾ ನಂಗಲ್ ಎಂತಕ್ಕಂಥದ್ದು ಒಂದೇ ಅಣೆಕಟ್ಟು ಅಲ್ಲ ಇದು ಟೋಟಲ್ ಆಗಿ ಎರಡು ಅಣೆಕಟ್ಟು ಭಾಕ್ರಾ ಅಣೆಕಟ್ಟು ನಂಗಲ್ ಅಣೆಕಟ್ಟು ಭಾಕ್ರಾ ಮತ್ತು ನಂಗಲ್ ಮೊದಲು ಭಾಕ್ರಾ ಎಂಬತಕ್ಕಂಥ ಒಂದು ಅಣೆಕಟ್ಟನ್ನು ಕಟ್ಟಿರ್ತಾರೆ ಅದಕ್ಕೆ ಸಪೋರ್ಟಿವ್ ಆಗಿ ನೆಕ್ಸ್ಟು ಇಲ್ಲಿ ನಂಗಲ್ ಎಂಬತಕ್ಕಂಥ ಒಂದು ಅಣೆಕಟ್ಟನ್ನು ಅದರ ಮುಂದೆ ಕಟ್ಟತಾರೆ ಹಾಗಾದರೆ ಈ ಒಂದು ಭಾಕ್ರಾ ನಂಗಲ್ ಎಂತಕ್ಕಂಥದ್ದು ಯಾವ ಒಂದು ನದಿಯ ಮೇಲೆ ಕಟ್ಟಲಾಗಿದೆ ಅಂತ ಕೇಳಿದರೆ ಅದು ಸಟ್ಲೇಜ್ ನದಿಯ ಒಂದು ನದಿಯ ಮೇಲೆ ಇಲ್ಲಿ ಕಟ್ಟಲಾಗಿರ್ತದೆ ಅದೇ ರೀತಿಯಲ್ಲಿ ಬಾ ಏನು ಭಾಕ್ರಾ ನಂಗಲ್ ಎಂಬತಕ್ಕಂಥದ್ದು ಯಾವ ಒಂದು ಇಲ್ಲಿ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಅದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ಹಿಮಾಚಲ ಪ್ರದೇಶದಲ್ಲಿ ಇದು ಕಂಡು ಬರ್ತದೆ ಆಪ್ಷನ್ ಇಲ್ಲಿ ಸಟ್ಲೇಜ್ ನದಿ ಸರಿದ ಉತ್ತರ ಆಗಿದೆ ಆಪ್ಷನ್ ಡಿ ಸರಿದ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೋಬೆಲ್ ಬಹುಮಾನ ಪಡೆದುಕೊಂಡ ಸಂಸ್ಥೆ ಯಾವುದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೋಬೆಲ್ ಬಹುಮಾನವನ್ನು ಪಡೆದುಕೊಂಡಿರತಕ್ಕಂತಹ ಒಂದು ಸಂಸ್ಥೆ ಇಲ್ಲಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯೂನಿಸೆಫ್ ಎಂಬತಕ್ಕಂತಹ ಒಂದು ಸಂಸ್ಥೆ ಯೂನಿಸೆಫ್ ಎಂಬತಕ್ಕಂತಹ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಹುಮಾನ ಪಡೆದುಕೊಂಡಂತಹ ಒಂದು ಸಂಸ್ಥೆ ಆಗಿದೆ ಬಹುಮಾನ ಪಡೆದುಕೊಂಡಂತಹ ಒಂದು ಸಂಸ್ಥೆ ಇಲ್ಲಿ ಆಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ಕಲ್ಕತ್ತಾದಲ್ಲಿ ಕಾರ್ಮಿಕರ ಚಳುವಳಿಯು ಪ್ರಾರಂಭವಾದದ್ದು ಯಾವಾಗ ಅಂತ ಕಲ್ಕತ್ತಾದಲ್ಲಿ ಕಾರ್ಮಿಕರ ಚಳುವಳಿ ಎಂಬತಕ್ಕಂಥದ್ದು ಪ್ರಾರಂಭ ಆಗಿದ್ದು ಇಲ್ಲಿ ಯಾವಾಗ ಅಂತ ಕೇಳಿದರೆ ಪಾರ ಇಲ್ಲಿ ಕಲ್ಕತ್ತಾದಲ್ಲಿ ಕಾರ್ಮಿಕ ಚಳುವಳಿಯಲ್ಲಿ ಪ್ರಾರಂಭವಾಗಿದ್ದು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಈ ಒಂದು ಕಾರ್ಮಿಕ ಚಳುವಳಿಯಲ್ಲಿ ಪ್ರಾರಂಭ ಆಗ್ತದೆ ನಾನು ಎರಡರಿಂದ ಮೂರು ಸಲ ನಿಮಗೆ ಪ್ರಶ್ನೆಗೆ ಉತ್ತರವನ್ನು ಹೇಳ್ಕೊಡ್ತಾ ಹೋಗ್ತೇನೆ ಅದು ಯಾಕಪ್ಪ ಅಂತಂದರೆ ನಿಮಗೆ ಕರೆಕ್ಟಾಗಿ ಈ ಒಂದು ತರಗತಿಗಳು ಇಲ್ಲೇ ಯೂಸ್ಫುಲ್ ಆಗಲಿ ಮತ್ತು ಇನ್ನೊಂದು ಸಲ ಇದನ್ನು ಓದೋದು ಬೇಡ ಅಂತ ಇಲ್ಲಿ ತೆಗೆದುಕೊಂಡು ಬರ್ತೇನೆ ಮತ್ತು ಟೆಲಿಗ್ರಾಮಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೇನೆ ಟೆಲಿಗ್ರಾಮ್ಗೆ ಯಾರ್ಯಾರು ಜಾಯ್ನ್ ಆಗಿಲ್ಲ ಎಲ್ಲರೂ ಕೂಡ ಟೆಲಿಗ್ರಾಮ್ನ ಜಾಯ್ನ್ ಆಗಿ ಅಲ್ಲಿ ನಿಮಗೆ ನೂರಾರು ಪ್ರಶ್ನೆಗಳನ್ನು ಅಲ್ಲಿ ಶೇರ್ ಮಾಡಿದ್ದೇನೆ ಎಲ್ಲರೂ ಕೂಡ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ಕರೆಕ್ಟಾಗಿ ನೀವು ಓದ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇದೆ ಪ್ರಶ್ನೆಗಳು ಎಲ್ಲರೂ ಕೂಡ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರ್ತದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಓಕೆ ಮುಂದಿನ ಪ್ರಶ್ನೆ ಶ್ರೀರಂಗಂ ಎಂಬಕ್ಕಂತಹ ಒಂದು ದ್ವೀಪ ಶ್ರೀರಂಗಂ ಎಂಬತಕ್ಕಂತಹ ಒಂದು ದ್ವೀಪ ನದಿಯಿಂದ ನಿರ್ಮಾಣಗೊಂಡಿದೆ ಯಾವ ನದಿಯಿಂದ ಇಲ್ಲಿ ನಿರ್ಮಾಣಗೊಂಡಿದೆ ಶ್ರೀರಂಗಂ ಎಂಬತಕ್ಕಂತಹ ಒಂದು ದ್ವೀಪ ಏನಿದೆ ಇದು ಕಾವೇರಿ ನದಿಯಿಂದ ಇಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಬರ್ತದೆ ಮಜುಲಿ ಎಂಬತಕ್ಕಂತಹ ಒಂದು ದ್ವೀಪ ಇದು ಏನು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಒಂದು ದ್ವೀಪ ಅದು ಯಾವುದರ ಮೇಲೆ ಅಂತ ಅಂದರೆ ನದಿಯ ಮೇಲೆ ಶ ಏನು ಬಂದಿರತಕ್ಕಂಥದ್ದು ನದಿಯಿಂದ ಫಾರ್ಮೇಷನ್ ಆಗಿರ್ತಕ್ಕಂತಹ ಒಂದು ದ್ವೀಪ ಅದು ಮಜುಲಿ ದ್ವೀಪ ಇದು ಯಾವ ಒಂದು ನದಿಗೆ ನದಿಯಿಂದ ಫಾರ್ಮೇಷನ್ ಆಗಿದೆ ಅಂತ ಕೇಳಿದರೆ ಅದು ಬ್ರಹ್ಮಪುತ್ರ ಅಂತ ಆನ್ಸರ್ ಬರ್ತದೆ ಮಜುಲಿ ಅಂತಕ್ಕಂತಹ ಒಂದು ದ್ವೀಪ ಅದೇ ರೀತಿಯಲ್ಲಿ ಯಾವ ಒಂದು ರಾಜ್ಯದಲ್ಲಿದೆ ಅಂತ ಕೇಳಿದರೆ ಅದು ಅಸ್ಸಾಂ ರಾಜ್ಯದಲ್ಲಿದೆ ಅಸ್ಸಾಂ ರಾಜ್ಯದಲ್ಲಿದೆ ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗಿರ್ತದೆ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ನೋಡಿ ಸಿಂಧೂ ನದಿ ಒಪ್ಪಂದ ಸಿಂಧೂ ನದಿ ಒಪ್ಪಂದ ಏನಿದೆ ಟೋಟಲಾಗಿ ತ್ರೀ ಟೈರ್ ಒಪ್ಪಂದವನ್ನು ನಡೆಸ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊದಲ ಒಂದು ನದಿ ಒಪ್ಪಂದ ಅಂತ ಕರೀತಾರೆ ಸಿಂಧೂ ನದಿ ಅಥವಾ ಇಂಡಸ್ ಏನು ಟ್ರೀಟಿ ಅಂತ ಇಂಡಸ್ ರಿವರ್ ಟ್ರೀಟಿ ಅಂತ ಕರೀತಾರೆ ಸಿಂಧೂ ನದಿ ಒಪ್ಪಂದ ಅಂತ ಇದನ್ನು ಸಾವಿರದ ಒಂಬೈನೂರ ಐವತ್ತು ಅರವತ್ತರಲ್ಲಿ ಇಲ್ಲಿ ನಡೆಸ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೊದಲ ಬಾರಿಗೆ ಸಿಂಧೂ ನದಿ ಒಪ್ಪಂದವನ್ನು ಇಲ್ಲಿ ನಡೆಸ್ತಾರೆ ಆಪ್ಷನ್ ಇಲ್ಲಿ ಸಿ ಸೆರೆದ ಉತ್ತರ ಆಪ್ಷನ್ ಸಿ ಸೆರೆದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಭಾರತದ ಮೇಲೆ ದಾಳಿ ನಡೆಸಿರ್ತಕ್ಕಂತಹ ಒಂದು ಮ್ಯಾಸಿಡೋನಿಯಾದ ಒಂದು ರಾಜ ಯಾರು ಅಂತ ಮ್ಯಾಸಿಡೋನಿಯಾದ ರಾಜ ನೋಡಿ ತುಂಬ ಇಂಪಾರ್ಟೆಂಟು ಭಾರತದ ಮೇಲೆ ದಾಳಿ ನಡೆಸಿರ್ತಕ್ಕಂಥ ಒಂದು ಮ್ಯಾಸಿಡೋನಿಯಾದ ಒಂದು ರಾಜ ಪ್ರಪ್ರಥಮ ಬಾರಿಗೆ ಅಲೆಕ್ಸಾಂಡರ್ ಎಂಬತಕ್ಕಂಥವನು ಅಲೆಕ್ಸಾಂಡರ್ ಮೂರು ಇವನು ಅಲೆಕ್ಸಾಂಡರ್ ಮೂರು ಎಂಬತಕ್ಕಂಥವನು ಏನಪ್ಪ ಮಾಡ್ತಾನೆ ಅಂತ ಅಂದರೆ ನಮ್ಮ ಒಂದು ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಅಥವಾ ಉತ್ತರ ಪೂರ್ವ ಉತ್ತರ ಒಂದು ಮತ್ತು ಪಶ್ಚಿಮ ಭಾಗದಿಂದ ಉತ್ತರ ಪಶ್ಚಿಮ ಭಾಗದಿಂದ ಇವನು ಬರ್ತಾನೆ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಆಗ್ನೇಯ ಭಾಗದಿಂದ ಈ ಒಂದು ವ್ಯಕ್ತಿ ಬರ್ತಾನೆ ಈ ಒಂದು ವ್ಯಕ್ತಿ ಏನಿದ್ದಾನೆ ಅಲೆಕ್ಸಾಂಡರ್ ಎಂಬತಕ್ಕಂಥ ಒಂದು ವ್ಯಕ್ತಿ ನಮ್ಮ ಅವನು ವಿಶ್ವದಲ್ಲಿಯೇ ಏನಾಗಬೇಕು ಚಕ್ರವರ್ತಿ ಆಗಬೇಕು ಅಂತ ಇಲ್ಲಿ ಪಣ ತೊಟ್ಕೊಂಡು ಅವನು ಎಲ್ಲ ಕಡೆ ಇಲ್ಲಿ ತೆಗೆದುಕೊಂಡು ಬರ್ತಾನೆ ಅದು ಏನು ಅಶ್ವಮ್ಯದ ಯಾಗವನ್ನು ಮಾಡ್ಕೊಳ್ತಾ ಬರ್ತಾನೆ ನಮ್ಮ ಒಂದು ಭಾರತದ ರಾಜ ಯಾರಪ್ಪ ಅಂತಂದರೆ ಹೈಡಸ್ಪಸ್ ಎಂಬತಕ್ಕಂಥ ಹೈಡಸ್ಪಸ್ ಎಂಬ ಒಂದು ಇದರಲ್ಲಿ ಅವರ ನಡುವೆ ಏನು ಯುದ್ಧ ನಡೀತದೆ ಹೈಡಸ್ಪುಸ್ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಅಲೆಕ್ಸಾಂಡರ್ ಮತ್ತೆ ಇಲ್ಲಿ ಪೋರಸ್ ಪೋರಸೆಂಬತಕ್ಕಂಥವನು ಇವರ ನಡುವೆ ಯುದ್ಧ ನಡೀತದೆ ಅವನು ನಮ್ಮ ಒಂದು ಭಾರತದ ಒಂದು ಮೊದಲ ರಾಜ ಅಂದರೆ ಅಲೆಕ್ಸಾಂಡರ್ನ ಜೊತೆ ಹೋರಾಡ್ತಕ್ಕಂಥ ಒಂದು ಮೊದಲನೇ ರಾಜ ಅದರ ಬಗ್ಗೆಯೂ ಕೂಡ ಮಾಹಿತಿ ನಿಮಗೆ ಗೊತ್ತಿರಲಿ ಮುಂದಿನ ಪ್ರಶ್ನೆ ರಾಜಸ್ಥಾನದ ಒಂದು ಜಸ್ವಂತ ಸಾಗರವನ್ನು ರಾಜಸ್ಥಾನದ ಜಸ್ವಂತ ಸಾಗರವನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ರಾಜಸ್ಥಾನದ ಜಸ್ವಂತ್ ಸಾಗರ ಎಂತಕ್ಕಂಥದ್ದನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳಿದರೆ ಇದನ್ನು ಲೂನಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಲೂನಿ ನದಿಗೆ ಅಡ್ಡಲಾಗಿ ಇಲ್ಲಿ ಕಟ್ಟಲಾಗಿದೆ ರಾಜಸ್ಥಾನದ ಒಂದು ಜಸ್ವಂತ ಸಾಗರವನ್ನು ಲೂನಿ ನದಿಗೆ ಅಡ್ಡಲಾಗಿ ಇಲ್ಲಿ ಕಟ್ಟಲಾಗಿದೆ ಆಪ್ಷನ್ ಡಿ ಸರಿದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿರುವುದು ಏಕೆ ಅಂತ ಅದು ಅದು ಏನು ಅಂತ ಕೇಳಿದರೆ ಹತ್ತಿಯನ್ನು ಅತಿ ಹೆಚ್ಚಿನದಾಗಿ ಕಪ್ಪು ಮಣ್ಣಿನಲ್ಲಿ ಬೆಳೆಯಲಾಗ್ತದೆ ಹಾಗಾದರೆ ಈ ಒಂದು ಕಪ್ಪು ಮಣ್ಣು ಈ ಒಂದು ಹತ್ತಿಯನ್ನು ಬೆಳೆಯುವುದಕ್ಕೆ ಯಾಕೆ ಉಪಕಾರ ಆಗಿದೆ ಅಥವಾ ಯಾಕೆ ಹೆಚ್ಚಿನದಾಗಿ ಹತ್ತಿಯನ್ನು ಕಪ್ಪು ಮಣ್ಣಿನಲ್ಲೇ ಬೆಳೀತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿದವು ಯಾಕಪ್ಪ ಅಂತಂದರೆ ತೇವಾಂಶ ಹಿಡಿದಿಡಿಯಲು ಸಾಧ್ಯವಿರತಕ್ಕಂಥದ್ದು ಅಥವಾ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಕರಿತೇವೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತಕ್ಕಂಥದ್ದು ನಮ್ಮ ಒಂದು ಏನು ಬ್ಲಾಕ್ ಸೈಲ್ ಅಥವಾ ಕಪ್ಪು ಮಣ್ಣಿನಲ್ಲಿ ಹೆಚ್ಚಿನದಾಗಿ ಇರ್ತದೆ ಅಥವಾ ಅತಿ ಹೆಚ್ಚಿನದಾಗಿ ತೇವಾಂಶವನ್ನು ಹಿಡಿದಿಡ್ಕೊಟ್ದೆ ಅದಕ್ಕಾಗಿ ಹತ್ತಿಯನ್ನು ಇಲ್ಲಿ ಬೆಳೀತಾರೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಇಲ್ಲಿ ಅಹೋಮರ ಎಂಬತಕ್ಕಂಥದ್ದು ಅಹೋಮರ ಒಂದು ರಾಜಧಾನಿ ಅಹೋಮ್ ಅಂತ ಕರೀತಾರೆ ಅಹೋಮ್ ಟ್ರೈಬ್ ಎಂಬತಕ್ಕಂಥದ್ದು ಈ ಒಂದು ಅಹೋಮ್ ಟ್ರೈಬ್ನ ಒಂದು ರಾಜಧಾನಿ ಯಾವುದು ಅಂತ ಕೇಳಿದರೆ ಇಲ್ಲಿ ಅಹೋಮರ ಒಂದು ರಾಜಧಾನಿ ಯಾವುದಪ್ಪ ಅಂತ ಅಂದರೆ ಚರಾಯಡಾಯ್ ಚರಾಯ ಡಾಯ್ ಎಂಬತಕ್ಕಂಥದ್ದು ಈ ಒಂದು ಅಹೋಮರ ಒಂದು ರಾಜಧಾನಿ ಆಗಿದೆ ಆಪ್ಷನ್ ಇಲ್ಲಿ ಎ ಸರಿದು ಉತ್ತರ ಅಹೋಮರ ರಾಜಧಾನಿ ಚಯ ಚರಾಯ್ ಎಂತಕ್ಕಂಥದ್ದು ಆಪ್ಷನ್ ಎ ಸರಿದು ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಮೊಘಲ್ ದೊರೆಯ ಕಾಲದಲ್ಲಿ ಕುದುರೆಗಳಿಗೆ ಮುದ್ರೆಯನ್ನು ಹಾಕಲು ದಾಗ್ ವಾಹಲಿ ಎಂಬ ಒಂದು ಪ್ರತ್ಯೇಕ ಇಲಾಖೆ ಇತ್ತು ಅಂತ ನೋಡಿ ಮೊಘಲರ ಒಂದು ಕಾಲದಲ್ಲಿ ನೋಡಿ ತುಂಬ ಇಂಪಾರ್ಟೆಂಟ್ ಇದು ಇದೇ ಏನಾದರೂ ದೆಹಲಿ ಸುಲ್ತಾನರ ಕಾಲ ಅಂತ ಬಂದಿದ್ದರೆ ದಾಗ್ ಎಂಬತಕ್ಕಂಥ ಒಂದು ಪದ್ಧತಿಯನ್ನು ಪ್ರಪ್ರಥಮ ಬಾರಿಗೆ ಶುರು ಮಾಡಿರ್ತಕ್ಕಂಥವನು ಯಾರಪ್ಪ ಅಂತಂದರೆ ಅವನೇ ಅಲ್ಲಾ ಖಿಲ್ಜಿ ಇಲ್ಲೇನಾದರೂ ಆಪ್ಷನಲ್ಲಿ ಇನ್ನೊಂದು ಪ್ರ ಏನು ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥದ್ದು ಇತ್ತು ಅಂತ ಅಂದರೆ ಎಲ್ಲರೂ ಕೂಡ ಮೊಘಲರು ಅಂತ ಅಂದ್ಕೊಂಡು ಅಲ್ಲಾವುದ್ದೀನ್ ಖಿಲ್ಜಿನೇ ಆನ್ಸರ್ನ ಹಾಕ್ತಾಯಿದ್ರು ಆದರೆ ಇಲ್ಲಿ ಪ್ರಶ್ನೆ ನೋಡಿ ಒಂದ್ಸಲಿ ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿಯಾಗಿ ತಂದಿದ್ದೇನೆ ಈ ಕೆಳಗಿನ ಯಾವ ಮೊಘಲ್ ದೊರೆಯ ಒಂದು ಕಾಲದಲ್ಲಿ ಕುದುರೆಗಳಿಗೆ ಮುದ್ರೆಯನ್ನು ಹಾಕಲು ದಾಗ ಮಹಲಿ ಎಂತಕ್ಕಂಥ ಒಂದು ಪ್ರತ್ಯೇಕ ಇಲಾಖೆ ಇತ್ತು ಅಂತ ಕೇಳಿದರೆ ದಾಗ್ ಎಂಬತಕ್ಕಂಥದ್ದು ಪದ್ಧತಿ ಪದ್ಧತಿ ಏನಿದೆ ಇದನ್ನು ಎಲ್ಲರೂ ಕೂಡ ಎಲ್ಲಿ ಓದಿರ್ತೀರಾ ಅಂತ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಕಾಲದಲ್ಲಿ ದಾಗ್ ಎಂಬತಕ್ಕಂಥ ಒಂದು ಪದ್ಧತಿ ಇತ್ತು ಇದನ್ನು ಕುದುರೆಗಳಿಗೆ ಏನು ಬ್ಯಾಡ್ ಜನ ಕೊಡೋದಕ್ಕಾಗಿ ಕುದುರೆಗಳಿಗೆ ದಾಗ ಎಂಬತಕ್ಕಂಥ ಒಂದು ಪದ್ಧತಿಯಿಂದ ಅದು ಕುದುರೆಗಳು ನಮ್ಮ ಒಂದು ಕುದುರೆ ಅಂತ ಅವರಿಗೆ ಗೊತ್ತಾಗಲಿ ಅಂತ ಈ ಒಂದು ದಾಗ್ ಪದ್ಧತಿಯನ್ನು ಇಲ್ಲಿ ತೆಗೆದುಕೊಂಡು ಬಂದಿರ್ತಾರೆ ಅವ್ರು ಯಾರಪ್ಪ ಅಂತಂದರೆ ಅವರೇ ಲವದ್ದೀನ್ ಖಿಲ್ಜಿಯವರು ಅದೇ ಇಲ್ಲಿ ಏನು ಕೇಳಿದರೆ ಮೊಘಲರ ಒಂದು ಕಾಲದಲ್ಲಿ ಏನು ದಾಗ್ ಎಂಬತಕ್ಕಂಥ ಒಂದು ಏನು ಇಂಡಸ್ಟ್ರಿ ಇತ್ತು ಅದು ಎಲ್ಲಿತ್ತು ಅಂತ ಕೇಳಿದರೆ ಯಾರ ಒಂದು ಆಸ್ಥಾನದಲ್ಲಿ ಇತ್ತು ಅಂತ ಇದು ಅಕ್ಬರನ ಒಂದು ಆಸ್ಥಾನದಲ್ಲಿ ಇತ್ತು ಆ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿರ್ತದೆ ಓಕೆ ಮುಂದಿನ ಒಂದು ಪ್ರಶ್ನೆ ಕೇರಳದ ಅತಿ ದೊಡ್ಡ ನದಿ ಯಾವುದು ಅಂತ ತುಂಬ ಈಸಿ ಪ್ರಶ್ನೆ ಇದು ಪೆರಿಯಾರೆ ಎಂತಕ್ಕಂಥ ಒಂದು ನದಿ ಕೇರಳದ ಅತಿ ಒಂದು ದೊಡ್ಡ ನದಿಯಾಗಿರ್ತದೆ ಪೆರಿಯಾರೆ ಎಂಬತಕ್ಕಂಥ ಒಂದು ನದಿ ಓಕೆ ಮುಂದಿನ ಪ್ರಶ್ನೆ ಯಾವ ನದಿಯು ಕರ್ನಾಟಕ ಕರ್ಕಟಕ ಆಗಬೇಕಿತ್ತು ಇದು ಕರ್ನಾಟಕ ಆಗಿದೆ ಕರ್ಕಟಕ ಸಂಕ್ರಾಂತಿ ವೃತ್ತವನ್ನು ಎರಡು ಬಾರಿ ಇಲ್ಲಿ ದಾಟಿ ಹರಿಯುತ್ತದೆ ಅಂತ ಕೇಳಿದರೆ ಕರ್ಕಟಕ ಸಂಕ್ರಾಂತಿ ವೃತ್ತವನ್ನು ಎರಡು ಬಾರಿ ದಾಟಿ ಹರಿತಕ್ಕಂಥ ಒಂದು ನದಿ ಯಾವುದಪ್ಪ ಅಂತ ಅಂದರೆ ಅದೇ ಮಾಹಿ ನದಿ ಅದೇ ಮಾಹಿ ನದಿ ಆಪ್ಷನ್ ಇಲ್ಲಿ ಬಿ ಸರ್ಯದ ಉತ್ತರ ಅದೇ ರೀತಿ ಕೊನೆಯ ಪ್ರಶ್ನೆ ಕಾಯಿಪಾಡ್ ಎಂತಕ್ಕಂಥ ಒಂದು ದೋಣಿ ಸ್ಪರ್ಧೆ ಕಾಯಿಪಾಡ್ ಎಂಬತಕ್ಕಂತಹ ದೋಣಿ ಸ್ಪರ್ಧೆ ಇದು ಎಲ್ಲಿದೆ ಅಂತ ಕೇಳಿದರೆ ಕಾಯಿಪ್ಪಾಡ್ ದೋಣಿ ಸ್ಪರ್ಧೆ ಎಲ್ಲಿ ನಡೀತದೆ ಅಂತ ಇದು ಕೇರಳದಲ್ಲಿ ನಡೀತಕ್ಕಂಥ ಒಂದು ದೋಣಿ ಸ್ಪರ್ಧೆ ಆಗಿದೆ ಆಪ್ಷನ್ ಇಲ್ಲಿ ಎ ಸರಿದ ಉತ್ತರ ಆಪ್ಷನ್ ಎ ಸರಿದ ಉತ್ತರ ಆಗಿದೆ ಓಕೆ ಇವಾಗಿದ್ದು ಇವತ್ತಿನ ಒಂದು ತರಗತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತ್ರ